ಮೊನ್ನೆ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರ ಸರದಿ ಆಯಿತು. ಇದೀಗ ಡಿ ಕೆ ಶಿವಕುಮಾರ್ ಅವರದು ಮೊದಲ ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮೋತ್ಸವದ ಬೆನ್ನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಆಕ್ಟಿವ್ ಆದರು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಅವರ ಪ್ಲಾನ್. ಹಾಗಾದ್ರೆ ಪ್ಲಾನ್ ಏನು, ಯಾಕೆ, ಯಾವಾಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್? ಏಳೆಂಟು ಲಕ್ಷ ಜನ ಬಂದ್ರು ಮಳೆಯನ್ನು ಲೆಕ್ಕಿಸದೆ. ಸಿದ್ದರಾಮಯ್ಯನವರ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡ್ರು. ಆ ಶಕ್ತಿ ಏನು ಅಂತ ಎಲ್ಲರಿಗೂ ಗೊತ್ತಾಯ್ತು. ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಡಿಗೆಯ ಮೂಲಕ ಜನಮನ್ನಣ ಪಡೆಯಕ್ಕೆ ಮುಂದಾಗಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಆಗಸ್ಟ್ 15 ಅಂದ್ರೆ ಸ್ವಾತಂತ್ರ್ಯೋತ್ಸವ, ಅದರಲ್ಲೂ ಅಮೃತ ಮಹೋತ್ಸವ 15ನೇ ತಾರೀಕು ಬೆಂಗಳೂರಲ್ಲಿ ಪಕ್ಷದಿಂದ ಸ್ವಾತಂತ್ರ್ಯೋತ್ಸವ ನಡಿಗೆ ಕಾರ್ಯಕ್ರಮ ಇದೆ. ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡ್ಬೇಕಾ? ನಿಮಗೆ ಗೊತ್ತಾ ಇವ್ರ ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ. ನೀವು ಮಾಡ್ಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಅಮೃತ ಮಹೋತ್ಸವದ ನಿಮಿತ್ತ ಈ ನಡಿಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ ಸ್ವಾತಂತ್ರ್ಯೋತ್ಸವದ ನಡಿಗೆಯಲ್ಲಿ ಪ್ರಿಯಾಂಕಾ ವಾದ್ರಾ ಭಾಗಿಯಾಗ್ತಾರಂತೆ ಅಂತ ಹೇಳಲಾಗ್ತಾ ಇದೆ. 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಒಂದು ದೊಡ್ಡ ಬಲ ಪ್ರದರ್ಶನಕ್ಕೆ ಸಿದ್ಧತೆ ಮಾಡುತ್ತಿದ್ದಾರೆ. ಮೊದಲೇ BBMP ಚುನಾವಣೆ ಬರುತ್ತೀಗ, ಸೊ ಹಾಗಾಗಿ ಆ ಚುನಾವಣೆಯೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಅವತ್ತು ನಡಿಗೆ ಎಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಹಿಡಿದು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ತನಕ ಒಂದು ದೊಡ್ಡ ನಡಿಗೆಯನ್ನು ಮಾಡುವ ಮೂಲಕ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಆವಾಗ ಅಲ್ಲಿ ರಾಹುಲ್ ಗಾಂಧಿ ಅವ್ರು ಕರೆಸಿದ್ರು. ಈಗ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರನ್ನ ಕರೆಸುವಂಥ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಈ ಕ್ಷಣ ಸಿಗ್ತಿರುವಂಥ ಮಾಹಿತಿ. ಕಾಂಗ್ರೆಸ್ನ ಸ್ವಾತಂತ್ರ್ಯೋತ್ಸವದ ನಡಿಗೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯಿಂದ ನ್ಯಾಷನಲ್ ಕಾಲೇಜ್ ತನಕ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಇನ್ವೈಟ್ ಮಾಡಿದ್ದಾರೆ. ಅವರ ಆಹ್ವಾನದ ಮೇರೆಗೆ ಬೆಂಗಳೂರಿಗೆ ಪ್ರಿಯಾಂಕಾ ವಾದ್ರಾ ಬರ್ತಾರೆ ಅಂತ ಸುದ್ದಿ. 1 ಲಕ್ಷಕ್ಕೂ ಹೆಚ್ಚು ಜನ, ಏನಿವೆ ದಾವಣಗೆರೆಯಲ್ಲಿ 6-7 ಲಕ್ಷ ಇತ್ತು, ಸದ್ಯಕ್ಕೆ ಬೆಂಗಳೂರು ಸಿಟಿ ಆಗಿರೋದ್ರಿಂದ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವ ಒಂದು ಐತಿಹಾಸಿಕ ನಡಿಗೆಯ ಕಾರ್ಯಕ್ರಮ, ಅದೇ ಟಾರ್ಗೆಟ್ ಅವರು. ಆ ನಡಿಗೆಯ ಬಳಿಕ ಹರಿಹರನ್ ಪ್ರಸಿದ್ಧ ಗಾಯಕ ಅವ್ರ ಟೀಮಿಂದ ರಸಸಂಜೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆಯಂತೆ. ಇಲ್ಲಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂಥ ನ್ಯಾಷನಲ್ ಕಾಲೇಜ್ ಮೈದಾನ ಶಕ್ತಿ ಪ್ರದರ್ಶನ ಮಾಡಿ ಹೈಕಮಾಂಡ್ಗೆ ನಾನು ಏನು ಕಡಿಮೆ ಇಲ್ಲ, ನಾನು ಪವರ್ಫುಲ್ಲೇ ಅಂತ ಒಂದು ಮೆಸೇಜನ್ನು ಕೊಡುವಂಥ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಲೆಟ್ಸ್ ಸೀ ಏನೇನು ಕಾರ್ಯಕ್ರಮ ಆಗ್ತಾ ಇದೆ, ಯಾಕೆ, ಇದರ ಹಿಂದಿರುವಂಥ ಹಿಡನ್ ಅಜೆಂಡಾ ಏನು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಹೌದು, ಮೇಲ್ನೋಟಕ್ಕೆ ದೇಶಪ್ರೇಮ 75ರ ಅಮೃತ ಮಹೋತ್ಸವ ಕರೆಕ್ಟೆ, ಆದರೆ ಸುಪ್ತವಾಗಿ ಇರುವಂಥ ಪ್ಲಾನೇ ಬೇರೆ ಇರುತ್ತೆ. ಏನದು ಅಜೆಂಡಾ, ಯಾಕೆ ಡಿ ಕೆ ಶಿವಕುಮಾರ್ ಅವರು ಏನು ಮೆಸೇಜ್ ಪಾಸ್ ಮಾಡೋಕ್ಕೆ ಬಯಸ್ತಿದ್ದಾರೆ ಹೈಕಮಾಂಡ್ಗೆ? ಹರೀಶ್, ಇದೆಲ್ಲ ಬರೀ ಚುನಾವಣಾ ತಂತ್ರಗಾರಿಕೆ, ಅದ್ರ ಜೊತೆಗೆ ಮುಖ್ಯವಾಗಿ ಏನು ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು ಅದು ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಬೆಂಗಳೂರಲ್ಲಿ BBMP ಚುನಾವಣೆ ಕೂಡ ಬರ್ತಾ ಇದೆ, ಇಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಿದ್ರೆ ಅದೆಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ಪಕ್ಷಕ್ಕೆ ಲಾಭ ಆಗುತ್ತೆ, ಮತ್ತೆ ಈ ಮುಖಾಂತರವಾಗಿ ಒಂದ್ ರೀತಿ ಸಿದ್ದರಾಮಯ್ಯನವರಿಗೂ ಕೂಡ ಒಂದ್ ರೀತಿ ತನ್ನ ಶಕ್ತಿ ಪ್ರದರ್ಶನವನ್ನು ತೋರಿಸಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಒಂದಲ್ಲ ಒಂದು ತಂತ್ರಗಾರಿಕೆಯನ್ನು ಮಾಡ್ತಿರುವಂತದ್ದು. ಹರೀಶ್, ಮುಖ್ಯವಾಗಿ ನೀವು ಗಮನಿಸಬಹುದು, ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಅದೇ ಸಂದರ್ಭದಲ್ಲಿ ಕರೆಸಿದ್ರು. ಅಂದ್ರೆ ಆಗ ಚಿತ್ರದುರ್ಗ ಮಠಕ್ಕೆ ಹೋಗಿದ್ರು, ಬೇರೆ ಬೇರೆ ಕಾರ್ಯಕ್ರಮವನ್ನು ಅನ್ಕೊಂಡಿದ್ರು. ಅಂದ್ರೆ ಒಂದ್ ರೀತಿ BJP ಅಲೆ ಎಬ್ಬಿಸುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಲೆ ಎಬ್ಬಿಸುವಂತದ್ದು ಅಂದ್ರೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಮುಖಾಂತರವಾಗಿ ಈ ರೀತಿಯಾಗಿ ಒಂದ್ ರೀತಿ ಕಾಂಗ್ರೆಸ್ನ ಅಲೆ ಎಬ್ಬಿಸುವಂತದ್ದು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಆಗಿದೆ. ಅದೇ ರೀತಿಯಾಗಿ ಇದೀಗ ಅಮೃತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ BJP ಕೂಡ ಅರ್ ಫರ್ ತಿರಂಗ ಕಾರ್ಯಕ್ರಮವನ್ನು ಕೂಡ ದೇಶಾದ್ಯಂತ ಮತ್ತು ರಾಜ್ಯದಾದ್ಯಂತ ಹಮ್ಮಿಕೊಂಡಿದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನಿಂದನೂ ಕೂಡ ಅಮೃತ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಅನ್ನೋ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕವಾಗಿ ಒಂದು ಪ್ರಿಯಾಂಕಾ ವಾದ್ರಾ ಅವರನ್ನ ರಾಜ್ಯಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಂದು ತಂತ್ರಗಾರಿಕೆಯನ್ನು ಮಾಡಿದರೆ ಈ ಮುಖಾಂತರವಾಗಿ ಮಹಿಳಾ ಕಾರ್ಯಕರ್ತರು ಮತ್ತೆ ಮಹಿಳಾ ಮತದಾರನಿದ್ರೆ ಅವ್ರ ಮುಖಾಂತರ ಅವ್ರನ್ನ ಉತ್ಸಾಹ ತುಂಬುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರಿಯಾಂಕಾ ಗಾಂಧಿ ಅವರನ್ನ ಒಂದು ಅಸ್ತ್ರವಾಗಿ ಡಿ ಕೆ ಶಿವಕುಮಾರ್ ಬಳಕೆಯನ್ನು ಮಾಡ್ತಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈಗ ಮುಂಬರತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವಂತದ್ದಾಗಿರ್ಬೋದು ಮತ್ತೆ BBMP ಚುನಾವಣೆಯನ್ನ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತದ್ದು ಆಗಿರ್ಬೋದು. ಈ ಮುಖಾಂತರವಾಗಿ ಏನು ತನ್ನ ಶಕ್ತಿ ಪ್ರದರ್ಶನವನ್ನ ಸಿದ್ದರಾಮಯ್ಯನವರಿಗೆ ತೋರಿಸುವಂತಹ ನಿಟ್ಟಿನಲ್ಲಿ ಈ ರೀತಿಯಾದ ತಂತ್ರಗಾರಿಕೆ ಡಿ ಕೆ ಶಿವಕುಮಾರ್ ಮುಂದಾಗಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.